ಇನ್ಶೂರೆನ್ಸ್ ಹಣಕ್ಕೆ ಅಮಾಯಕನ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 2.5 ಕೋಟಿ ಇನ್ಶೂರೆನ್ಸ್ಗೆ ಕಿಲಾಡಿ ದಂಪತಿ ಒಂದು ಸ್ಕೆಚ್ ಹಾಕಿದೆ. ಚಿಂದಿ ಆಯು ಅವನನ್ನ ಕೊಂದು ಲಾಕ್ ಆಗಿದ್ದಾರೆ ಈಗ ದಂಪತಿ. ಮ್ಯಾಕ್ಸ್ ಲೈಫ್ ನಲ್ಲಿ 2.5 ಕೋಟಿ ವಿಮೆ ಹೊಂದಿದ್ರು ಮುನಿಸ್ವಾಮಿ. ಅಪಘಾತ ಆದ್ರೆ ಡಬಲ್ ಡೆತ್ ಲಾಭ ಸಿಗಲಿದೆ ಅನ್ನುವಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ದಂಪತಿ. 3 ತಿಂಗಳಿಂದ ಚಿಂದಿ ಆಯು ಅವನ ಜೊತೆಯಲ್ಲಿ ಸಂಪರ್ಕದಲ್ಲಿರ್ತಾರೆ. ತನ್ನಂತೆ ಹೋಲುವ ಅನಾಥ ವ್ಯಕ್ತಿಯನ್ನ ಹುಡುಕಿ ಈ ಪಾತ್ರಗಳು ತಂದಿರ್ತಾರೆ. 3 ಬಾರಿ ಕೊಲೆ ಯತ್ನವನ್ನ ಮಾಡ್ತಾರೆ, ಆದ್ರೆ ವಿಫಲ ಆಗಿದ್ರು. ಆಮೇಲೆ ಬೇರೆ ಪ್ಲಾನ್ ಮಾಡ್ತಾರೆ, ಅಪರಿಚಿತನಿಗೆ ಕಂಠ ಪೂರ್ತಿ ಕುಡಿಸಿ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ. ನಂತರ ಮೃತದೇಹವನ್ನ ರಸ್ತೆಗಿಟ್ಟು ಲಾರಿಯನ್ನ ಹತ್ತಿಸಿದ್ದಾರೆ ರಾಕ್ಷಸ. ಮೃತಪಟ್ಟ ವ್ಯಕ್ತಿಯ ಮೇಲೆ ಅಮಾನುಷವಾಗಿ ಕ್ರೌರ್ಯ ಮೆರೆದಿದ್ದಾರೆ. ಗಂಡ ಮುನಿಸ್ವಾಮಿ ಗೌಡ ಮೃತಪಟ್ಟಂತೆ ಪತ್ನಿ ಶಿಲ್ಪಾರಾಣಿ ನಾಟಕ ಆಡಿದ್ರು ಇನ್ಶೂರೆನ್ಸ್ ಹಣಕ್ಕಾಗಿ. ಈಗ ಮುನಿಸ್ವಾಮಿ ಹಾಗೂ ಲಾರಿ ಚಾಲಕ ದೇವೇಂದ್ರ ನಾಯಕ ಅರೆಸ್ಟ್ ಆಗಿದ್ದಾರೆ. ಮುನಿಸ್ವಾಮಿ ಪತ್ನಿ ಶಿಲ್ಪಾರಾಣಿ, ವಸಂತ್, ಸುರೇಶ್ ಬಂಧನಕ್ಕಾಗಿ ಈಗ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ. ಗಂಡಸಿ ರಸ್ತೆಯಲ್ಲಿ ಮೃತದೇಹದ ಮೇಲೆ ಲಾರಿಯನ್ನ ಹರಿಸಿದ್ರು ಈ ಆರೋಪಿಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಇನ್ಶೂರೆನ್ಸ್ ಹಣಕ್ಕಾಗಿ ಅಮಾಯಕನನ್ನ ಅನಾಥನನ್ನ ಈ ರೀತಿಯ ಕೊಲೆ ಮಾಡಿರುವಂತಹ ಘಟನೆ ಪೊಲೀಸರಿಗೆ ಯಾವ ರೀತಿಯಾಗಿ ಅನುಮಾನ ಬಂತು, ಹೇಗೆ ಗೊತ್ತಾಯ್ತು? ಪ್ರಗತಿ, ಇನ್ಶೂರೆನ್ಸ್ ಹಣಕ್ಕಾಗಿ ಖತರ್ನಾಕ್ ದಂಪತಿ ಪ್ಲಾನ್ ಮಾಡಿದ್ದು ಈಗ ಫ್ಲಾಪ್ ಆಗಿದೆ. ಅವರು ಹಣಕ್ಕಾಗಿ ಚಿಂದಿ ಆಯುವನೊಬ್ಬನನ್ನ ಆಯ್ಕೆ ಮಾಡಿಕೊಂಡು, ಆದ್ರೆ ಚಿಂದಿ ಆಯುವನನ್ನ ಸಾಯಿಸಿದ್ರೆ ಯಾರು ಸಹ ಅವರ ಸಂಬಂಧಿಕರಾಗ್ಲಿ ಮತ್ತೊಬ್ಬರಾಗ್ಲಿ ಯಾರು ಮಿಸ್ಸಿಂಗ್ ಆಗಿದೆ ಅಥವಾ ನಮ್ಮ ಕಡೆಯವರು ಸತ್ತೋಗಿದ್ದಾರೆ ಅನ್ನುವುದನ್ನ ಪೊಲೀಸರಿಗೆ ದೂರು ಕೊಡೋದಿಲ್ಲ. ಹೀಗಾಗಿ ನಮ್ಮ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ಈ ಖತರ್ನಾಕ್ ದಂಪತಿ ಒಂದು ಪ್ಲಾನ್ ಮಾಡುತ್ತೆ. 3 ತಿಂಗಳಿನಿಂದ ತಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದಂತಹ ಈ ದಂಪತಿ ಆತನಿಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಆದ್ರೆ ಆತನನ್ನ ಬಲಿ ಕೊಡೋದಕ್ಕೆ ಈ ತರ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ಆ ಪಾಪ ಅನಾಥನಿಗೆ ಗೊತ್ತಾಗೋದಿಲ್ಲ. 2.25 ಕೋಟಿ ಇನ್ಸೂರೆನ್ಸ್ ಹಣಕ್ಕಾಗಿ ತನ್ನ ಗಂಡನೇ ಸತ್ತೋಗಿದ್ದೇನೆ ಅನ್ನುವಂತಹ ನಾಟಕವನ್ನ ಆಕೆ ಮಾಡ್ತಾಳೆ. ಜೊತೆಗೆ ಈ ಖತರ್ನಾಕ್ ಗ್ಯಾಂಗ್ ಏನಿದೆ, ಇವರು ಮತ್ತೆ 3 ದೇವೇಂದ್ರ ನಾಯಕ್ ಅಂತ ಲಾರಿ ಚಾಲಕ ಸೇರಿದಂತೆ ಮತ್ತೆ 3 ಜನರನ್ನ ಸಹಾಯವನ್ನ ಪಡೆದು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. 3 ಬಾರಿ ಆತನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿ 4ನೇ ಬಾರಿಗೆ ಸಕ್ಸಸ್ ಆಗಿದ್ದಾರೆ. ಚಿಕ್ಕಮಂಗ್ಳೂರು ಭಾಗದಲ್ಲೂ ಸಹ ಆತನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ನಂತರದಲ್ಲಿ ಆ ಅಮಾಯಕ ಅನಾಥನಿಗೆ ಕಂಠಪೂರ್ತಿ ಕುಡಿಸಿ ಕುತ್ತಿಗೆಯನ್ನ ಬಿಗಿದು ನಂತರ ಕಾರ್ನಲ್ಲಿ ತಂದು ಬಾಣಾವರ ಸಮೀಪವೂ ಸಹ ಒಮ್ಮೆ ಯತ್ನವನ್ನ ಮಾಡಿದ್ರು ಕೊಲೆಗೆ. ಆದ್ರೆ ಗಂಡಸಿ ಮತ್ತು ಚಂದ್ರಾಪಟ್ಟಣ ರಸ್ತೆಯಲ್ಲಿ ಆತನ ದೇಹವನ್ನು ಮೃತದೇಹವನ್ನ ಎಸ್ತು ಮೊದಲೇ ಪ್ಲಾನ್ ಮಾಡಿದಂತೆ ಲಾರಿ ಚಾಲಕನಿಗೆ ಫೋನ್ ಮಾಡಿ ಆ ಲಾರಿಯ ಮೂಲಕ ಆತನ ಮೃತದೇಹದ ಮೇಲೆ ಹತ್ತಿ ಹೋಗುವಂತೆ ಸೂಚನೆಯನ್ನ ನೀಡ್ತಾರೆ. ಅದೇ ರೀತಿ ಲಾರಿ ಚಾಲಕ ಹತ್ತಿಸ್ಕೊಂಡು ಹೋಗ್ತಾರೆ. ಆದ್ರೆ ಈ ಪ್ರಕರಣ ಬೆಳಕಿಗೆ ಬರೋದಕ್ಕೆ ಮುಖದ ಮೇಲೆ ಆ ಲಾರಿಯನ್ನ ಹತ್ತಿರೋದಿಲ್ಲ ಲಾರಿ ಚಾಲಕ, ಅದರ ಬದಲಾಗಿ ದೇಹದ ಕಾಲು ಮತ್ತು ಹೊಟ್ಟೆ ಭಾಗಕ್ಕೆ ಬಲವಾಗಿ ಪೆಟ್ಟು ಬಿದ್ದಿರುತ್ತೆ. ಈ ಕಾರಣಕ್ಕಾಗಿ ಮುಖ ಪತ್ತೆ ಆಗುತ್ತೆ. ಆದ್ರೆ ಅಲ್ಲಿ ಕೆಲವರಿಗೂ ಅನುಮಾನ ಇತ್ತು, ಇದು ಮೃತಪಟ್ಟಿರುವಂತಹ ವ್ಯಕ್ತಿ ಅವರ ಸಂಬಂಧಿಕರಿಗೂ ಅನುಮಾನ ಇತ್ತು. ಯಾಕೆಂದ್ರೆ ಮೃತಪಟ್ಟಿರುವ ವ್ಯಕ್ತಿ ಮುನಿಸ್ವಾಮಿ ಗೌಡ ರೀತಿ ಇರ್ಲಿಲ್ಲ ಅನ್ನುವಂತಹ ಅನುಮಾನವನ್ನ ಅಲ್ಲಿ ಸಾವಿಗೋದಂತ ಸಂಬಂಧಿಕರು ಸಹ ವ್ಯಕ್ತಪಡಿಸಿದ್ರು. ಆದ್ರೆ ಪೊಲೀಸರ ತನಿಖೆಯಲ್ಲಿ ಅನುಮಾನಕ್ಕೆ ಕಾರಣವಾಗಿದ್ದು ಕುತ್ತಿಗೆ ಭಾಗದಲ್ಲಿ ಇದ್ದಂತಹ ಗಾಯ, ಕುತ್ತಿಗೆಯಿಂದ ಹಗ್ಗದಿಂದ ಬಿಗಿದು ಸಾಯಿಸಿ ನಂತರದಲ್ಲಿ ಈ ಕೃತ್ಯವನ್ನು ಎಸಗಿದ್ರು. ಪ್ರಗತಿ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.